नमस्ते सोत्र वीक्षक बंधु भगिनियर इन ना इंत जग भैरव तीर्थ इली भैरवनाथ ಏಕೆ ಕುಣಿವೆ ತೂಕ ತಪ್ಪಿ ಸಾಕು ಕಾಲ ಭೈರವ ಅಡಿಗೆ ಸಿಕ್ಕು ಮುದುಡಿ ಹೋತು ವನಿಜ ಲೋಕ ಕೈರವ ಅಂತ ಒಂದು ಕವಿಗಳು ಬರೆದಂಥದ್ದಿದು. ಕಾಲಭೈರವ ಅಂದರೆ ಈಶ್ವರನ ಅಥವಾ ಶನೀಶ್ವರನ ಒಂದು ಅವತಾರ ಅಂತಂದೇಳಿ. ಇಲ್ಲಿ ನಾನು ಇವತ್ತು ಜಾಂಡಿಸ್ ಅನ್ನೋಂಥ ಒಂದು ವಿಷಯದ ಮೇಲೆ ಹೇಳಬೇಕಾಗಿದೆ. ಜಾಂಡಿಸ್ ಅಂದರೆ ಇಂಡೈಜೆಸ್ಟಿವ್ ಫುಡ್. ನಾವು ಇಂಡೈಜೆಸ್ಟಿವ್ ಫುಡ್ ಯಾವಾಗ್ತದೆ ಅಂದರೆ ನಮ್ಮ ಆಹಾರದ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಒಂದಕ್ಕೊಂದು ವಿರುದ್ಧವಾದ ಆಹಾರವನ್ನು ನಾವು ತಗೊಂಡಾಗ ನಮಗೆ ಜಾಂಡಿಸ್ ಆಗ್ತದೆ. ಹುಳಿ ಪದಾರ್ಥದ ಆಹಾರಗಳನ್ನು ತಗೊಂಡದ ಜೊತೆಗೆ ಸಿಹಿ ಪದಾರ್ಥದ ಆಹಾರಗಳನ್ನು ತಗೊಂಡಾಗ ನಮಗೆ ಜಾಂಡಿಸ್ ಆಗ್ತದೆ. ಹಾಲು ಮತ್ತು ಎಣ್ಣೆ, ಎಣ್ಣೆ ಮತ್ತು ತುಪ್ಪ, ಮೀನು ಮತ್ತು ಹಾಲು, ಹೀಗೆ ಅನೇಕ ವಿಷಯಗಳನ್ನು ನಾವು ವಿರುದ್ಧ ವಿರುದ್ಧ ಆಹಾರ ತಗೊಂಡಾಗ ನಮಗೆ ಜಾಂಡಿಸ್ ಆಗ್ತದೆ. ಜಾಂಡಿಸ್ನಲ್ಲಿ 7 ವಿಧಗಳು, 6 ವಿಧಗಳು, ಎ ಬಿ ಸಿ ಡಿ ಇ ಎಫ್ ಅಂತೇಳಿ. ಬಿ ಅಂದರೆ ಹೆಪಟೈಟಿಸ್ ಬಿ ಅನ್ನೋಂಥದ್ದು ಬಿಳಿ ಜಾಂಡಿಸ್, ಇನ್ನುಳು ಕೇವಲ ಹಳದಿ ಜಾಂಡಿಸ್. ಆ ಜಾಂಡಿಸ್ಗೆ ಕಣ್ಣುಗಳೆಲ್ಲ ಹಳದಿ ಆಗ್ತದೆ. ಆಮೇಲೆ ನಮಗೆ ಇಂಡೈಜೆಸ್ಟಿವ್ ಫುಡ್ಡು, ಉಗುರೆಲ್ಲ ಹಳದಿ ಬಣ್ಣ ಆಗಿರ್ತದೆ. ನಮ್ಮ ಮೂತ್ರ ಮತ್ತು ಬೇದಿ ಕೂಡ ಯೆಲ್ಲೋ ಕಲರ್ ಇರ್ತದೆ. ಇದು ಬಹಳ ಸಣ್ಣ ರೋಗ ಆಗಿದ್ದರೂ ಕೂಡ ಭಯಂಕರವಾದ ರೋಗ. ಹೆಪಟೈಟಿಸ್ ಬಿ ಅನ್ನುವಂಥದ್ದು ಏಡ್ಸ್ಗಿಂತ ಭಯಾನಕವಾದಂಥ ರೋಗ. ಇವತ್ತಿನ ಕಾಲಕ್ಕೆ ಇಂಗ್ಲೀಷ್ನಲ್ಲಿ ಕೂಡ ಅದರ ಮೆಡಿಸಿನ್ ಇಲ್ಲ, ಆದರೆ ಆಯುರ್ವೇದದಲ್ಲಿ ಅದರ ಮೆಡಿಸಿನ್ ಇದೆ. ನಾವು ಸಾಕಷ್ಟು ಜನ ಕೊಟ್ಟು ಅದನ್ನು ಗುಣಮುಖ ಮಾಡಿದ್ದೇವೆ. ಈ ಜಾಂಡಿಸ್ ಬರದಂಗೆ ನೋಡ್ಕೋಬೇಕಾಗಿದ್ದರೆ ನಮ್ಮ ಆಹಾರದ ಶುಭ್ರತೆಯನ್ನು ನಾವು ಕಾಪಾಡಬೇಕು. ನೀರಿನಿಂದ ಜಾಂಡಿಸ್ ಬರ್ತದೆ, ಆಹಾರದಿಂದ ಜಾಂಡಿಸ್ ಬರ್ತದೆ, ಪರಿಸರದಿಂದನೂ ಜಾಂಡಿಸ್ ಬರ್ತದೆ. ತುಂಬ ಗಲೀಜಿರ್ತಕ್ಕಂಥದ್ದು, ತುಂಬ ಅನೈರ್ಮೆಲ್ಲ ಇರ್ತಕ್ಕಂಥ ಪರಿಸರದಿಂದ ಕೂಡ ನಾವು ಜಾಂಡಿಸನ್ನು ಪಡೀಬಹುದು ಸುಲಭವಾಗಿ, ಫ್ರೀಯಾಗಿ. ಅದಕ್ಕೆ ಆ ಜಾಂಡಿಸ್ ಬರ್ದಂಗೆ ನೋಡ್ಬೇಕಾದ್ರೆ ನಮ್ಮ ಕೈಕಾಲು ಶುಭ್ರತೆ. ಈಗ ನಾವು ಬಾಯಿ ಮುಖವನ್ನು ತೊಳೆಯೋದು, ಆಚಾರಗಳನ್ನು ಮಾಡೋ ಉದ್ದೇಶ ಇಟ್ಕೊಂಡಿದ್ದರೆ ಅದು ಖಂಡಿತ ಅವ್ರಿಗೆ ಜಾಂಡಿಸ್ ಬರೋಲ್ಲ. ಯಾರು ಆಚಾರಗಳನ್ನು ಇಟ್ಕೊಳ್ತಾರೆ, ಊಟದಲ್ಲಿ ಆಚಾರ, ಶಿಸ್ತಿನಲ್ಲಿ ಆಚಾರಗಳು ಇಟ್ಕೊಳ್ತಾರೆ, ಜೀವನದಲ್ಲಿ ಆಚಾರ ಕ್ರಮಗಳನ್ನು ಹೊಂದಿಸ್ಕೊಳ್ಳಿದ್ರು. ಆಚಾರ ಅಂದರೆ ಹೈಜಿನಿಕ್, ಅದನ್ನು ಮಾಡಲಿಲ್ಲದೆ ಜಾಂಡಿಸ್ ಬರ್ತದೆ. ಅದಕ್ಕೆ ಜಾಂಡಿಸಿನ ಪರಿಹಾರ ಇಂಗ್ಲಾರ್ದ ಹಣ್ಣನ್ನು ತಗೊಂಡು, ಜಾಂಡಿಸಿನ ಪರಿಹಾರ ಇಂಗ್ಲಾರ್ದ ಹಣ್ಣನ್ನು ತಗೊಂಡು ಜಾಂಡಿಸನ್ನು ನಿವಾರಣೆ ಮಾಡ್ಕೋಬೋದು ಮೂರು ದಿನದಲ್ಲಿ. ಸೂಪರ್. ಎಸ್ ಎಸ್ ಎಸ್. ಏಕೆ ಕುಣಿಯ ತೂಕ ತಪ್ಪಿ ಸಾಕು. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.